ಹಾಯ್, ವೆಲ್ಕಮ್ ಟು ಶ್ವೇತಾಸ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ನೀಟಾಗಿ ರೆಡಿಯಾಗಿದ್ದೀನಿ ಅಂತ ಅನ್ಕೋತಿದ್ದೀರ? ಇಲ್ಲ, ತುಂಬ ಕೆಲಸ ಇದೆ. ಯಾಕಂದರೆ ಗೌರಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬ ಅದ್ರ ಜೊತೆ ನಮಗೆ ಚೌತಿ ನಾಗರು ಅಂತ ಹೇಳಿಬಿಟ್ಟು ಮಾಡ್ತೀವಿ. ಸೊ ಆಲ್ಮೋಸ್ಟ್ 3 ಹಬ್ಬ ನಾವು ಅಟ್ ಎ ಟೈಮ್ ಮಾಡಬೇಕು. ಸೊ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಯಾವಾಗ ಗೌರಿ ಗಣೇಶ ಆ್ಯಂಡ್ ವರಮಹಾಲಕ್ಷ್ಮಿ ತುಂಬ ಗ್ರ್ಯಾಂಡ್. ಸೊ ಇದಿಷ್ಟು ಹಬ್ಬ ಮುಗಿಸೋ ಅಷ್ಟೊತ್ತಿಗೆ ನನಗೆ ಯಾಕಪ್ಪ ಹಬ್ಬ ಆದರೂ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ಹಬ್ಬ ಆದಮೇಲೆ ವೆನ್ ಐ ಸೀ ದ ಫೋಟೋಸ್ ಆ್ಯಂಡ್ ದ ಸ್ಯಾಟಿಸ್ಫ್ಯಾಕ್ಷನ್ ನಮಗೇನು ಸಿಗುತ್ತೆ ಆ ಪೂಜೆ ಮಾಡಿದ ಮೇಲೆ ಅಥವಾ ಏನು ನಮ್ಮ ಕಲ್ಚರ್ ಇದೆ ಅದನ್ನು, ಅದು ತುಂಬಾ ಖುಷಿ ಕೊಡುತ್ತೆ. ಬಟ್ ಅದನ್ನು ನಾವು ಮಾಡೋದು, ಪ್ರಿಪೇರ್ ಮಾಡೋದು ತುಂಬಾ ಕೆಲಸ. ಸೊ ಈಗ ಏನೇನು ನಾನು ಪ್ರಿಪೇರ್ ಮಾಡ್ಕೊತೀನಿ ಹಬ್ಬಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾವು ರೆಡಿಯಾಗಿದ್ದೀವಿ ಈಗ ಆಚೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಸೊ ನೀವು ನೋಡ್ಬೋದು ನಮ್ಮ ಪಾರ್ಕಿಂಗ್ ಲಾಟ್. ಸೊ ಇದು ನಮ್ಮ ಕಾರು ಆ್ಯಂಡ್ ದಿಸ್ ಈಸ್ ಲೈಕ್ ಅಲಾಟ್ ಮಾಡಿರ್ತಾರೆ. ಒಂದೊಂದು ಅಪಾರ್ಟ್ಮೆಂಟ್ಗೆ ಒಂದೊಂದು ನಂಬರ್ ಹಾಕ್ಬಿಟ್ಟು ಪಾರ್ಕಿಂಗ್ ಕೊಟ್ಟಿರ್ತಾರೆ. ಸೊ ಎಲ್ಲ ಲೈನ್ ಏನಿದೆ ಅಲ್ಲಿ ಮಾತ್ರ ನಮ್ಮದು ವೆಹಿಕಲ್ ಅದರೊಳಗಡೆ ನಿಲ್ಲಿಸ್ಕೋಬೇಕು. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ದಿಸ್ ಈಸ್ ಬಿಹೈಂಡ್ ಅವರ್ ಹೌಸ್. ಸೊ ನಮ್ಮ ಮನೆ ಇಂದೇ ರೋಡ್ ಅಂತ ಹೇಳ್ತೀವಿ ನಾವಿದು. ಸೊ ಇಲ್ಲಿ ಪ್ಯಾರ್ಲಲ್ ಆಗಿ ಟ್ರೈನ್ ಏನಿದೆ ಅದು ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ದ ರೋಡ್ ಯೂಶಲಿ ವಿ ಗೋ ಫಾರ್ ಶಾಪಿಂಗ್. ಸೊ ಏನೇ ಒಂದು ತೊಗೋಬೇಕು, ತರಕಾರಿ ಅಥವಾ ಹಣ್ಣು ಈ ಥರ ಇದ್ದರೆ ನಾವು ಈ ರೋಡ್ಗೇ ಹೋಗೋದು. ಸೊ ಇಲ್ಲಿ ನೋಡ್ಬೋದು ಬೇಕ್ರಿನೂ ಇದೆ, ಎಲ್ಲ ಥರ ಅಂಗಡಿಗಳು ಇದೆ ಇಲ್ಲಿ. ಸೊ ಎಲ್ಲ ಇಲ್ಲೇ ಐಟಮ್ ಸಿಕ್ಕತ್ತು ನಮಗೆ. ಸೊ ಏನೇ ಬೇಕಂದ್ರೂ ಇಲ್ಲಿಗೆ ಬರಬೇಕು. ಹಂಗಾಗಿ ಏನೇ ಶಾಪಿಂಗ್ ಇದ್ರೂ ಹಸ್ಬೆಂಡ್ ಜೊತೆ ಬರ್ತೀನಿ, ಇಲ್ಲ ನಾನು ಒಬ್ಳೇ ಬರ್ತೀನಿ. ಈಗ ನಾನು ಬ್ಯಾಂಗಲ್ಸ್ನ ತೊಗೊಳೋಣ ಅಂತ ಬಂದಿದ್ದೀನಿ. ಸೊ ದಿಸ್ ಈಸ್ ದ ಶಾಪ್. ಸೊ ನೋಡ್ಬೋದು ಬ್ಯಾಂಗಲ್ ಶಾಪಲ್ಲಿ ಎಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಡಿಸ್ಕೌಂಟ್ ಸೇಲ್ ಸಹ ನಡೀತಾ ಇರುತ್ತೆ ಇಲ್ಲಿ. ಆ್ಯಂಡ್ ಯೂಶಲಿ ನಾವು ಈ ಬ್ಯಾಂಗಲ್ ಶಾಪ್ಗೇ ಬರ್ತೀವಿ, ಎಲ್ಲ ಐಟಮ್ಸು ಸಿಕ್ಕುತ್ತೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗೋಗಿತ್ತು. ಸೊ ಲಾಸ್ಟ್ ಮಿನಿಟ್ ಒಂದು ಎರಡು ಐಟಮ್ಸ್ ಮಿಸ್ ಆಗಿಬಿಟ್ಟಿರುತ್ತೆ, ಮೇಯ್ನಾಗಿ ಬ್ಯಾಂಗಲ್ನ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಹೋಗ್ಬಿಟ್ಟು ತಂದಿದ್ದು ಅದು ಮಗಳ ಬಾಗ್ನಕ್ಕೆ ಇಡೋಕ್ಕೆ ಅಂತ ಹೇಳಿ ತಂದೆ. ಇದನ್ನು ನಾನು ಗೌರಿ ಹಬ್ಬಕ್ಕೆ ಗೌರಿಗೆ ತೊಡ್ಸೋಕ್ಕೆ ಅಂತ ಹೇಳಿಬಿಟ್ಟು ತಂದಿದ್ದೀನಿ. ನನ್ನ ಸ್ಯಾರೀಸ್ಗೆ ಏನು ಮ್ಯಾಚಿಂಗ್ ಇರಬೇಕು ಅದನ್ನು. ಆ್ಯಂಡ್ ಅಲ್ಲಿ ನೋ ಸ್ಪಿನ್ ಕಾಣಿಸ್ತು, ತುಂಬಾ ವೆರೈಟಿಯಾಗಿ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇದನ್ನು ಬಾಗ್ನಕ್ಕಿಡಕ್ಕೆ ಮತ್ತು ಪೂಜೆಗೆ ಈಗಂತೂ ಯಾರೂ ಬರ್ತಾ ಇಲ್ಲ, ಬಟ್ ಯೂಶಲಿ ತರ್ತೀವಿ. ಇದು ನನ್ನ ಸೆಟ್ಗೆ ಮ್ಯಾಚ್ ಆಗ್ತಾಯಿತ್ತು, ಹಾಗಾಗಿ ತೊಗೊಂಬಂದೆ. ಸೊ ಯಾರಾದರೂ ಬಂದರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಬ್ಯಾಂಗಲ್ಸ್ನ ನಾನು ಯೂಶಲಿ ತಂದಿಟ್ಕೋತೀನಿ. ಸೊ ದಿಸ್ ವಾಸ್ ದ ಶಾಪಿಂಗ್. ಆ್ಯಂಡ್ ನೋಡ್ಬೋದು ಇನ್ನು ಏನು ಸ್ಟಾರ್ಟೇ ಮಾಡಿಲ್ಲ ನಾವು. ಸೊ ಎಲ್ಲ ಹಂಗಂಗೆ ಬಿತ್ತಿದ್ದೆ. ಆ್ಯಂಡ್ ನಾವು ನನ್ನ ಮಗ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಸ್ಲೋ ಆಗಿ. ಸೊ ಈಗ ಅವ್ರ ಹತ್ರ ಎಲ್ಲ ಮಾಡಿಸ್ಬೇಕು. ಓ, ಯಾರು ಕಷ್ಟಪಡ್ತಿರೋದು? ಲೈಟ್ ಕ್ಲೀನ್ ಆಗಿ ಒರೆಸ್ಬೇಕು, ಬಗ್ಗಿ ಎಲ್ಲ ಕಡೆ. ಇವ್ರ ಹತ್ರ ಕೆಲಸ ಮಾಡಿಸೋದೇ ಒಂದು ದೊಡ್ಡ ತಲೆನೋವಿನ ಕೆಲಸ. ಸೊ ಅದ್ರ ಜೊತೆ ಹೂವೆಲ್ಲ ಬಂದಿದೆ ಮನೆಗೆ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಅದ್ರ ಜೊತೆ ನನ್ನ ಮಗ ಈಗ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದಾನೆ. ನೀವು ನೋಡ್ಬೋದು ಅವನು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹಾಕ್ಕೊಂಡು ಇಬ್ಬರೂ ಒಂದ್ಸತಿ ಹೇಳಿದರೆ ಮಾಡೋದಿಲ್ಲ. ಸೊ 10 ಸತಿ ಹೇಳಿ ಹೇಳಿ ಮಾಡಿಸ್ಬೇಕು. ಆ್ಯಂಡ್ ದೇ ಎಂಜಾಯ್ ಡೂಯಿಂಗ್ ಇಟ್ ವಿತ್ ದ ಮ್ಯೂಸಿಕ್. ಸೊ ನೋಡ್ಬೋದು ನೀವು ಯಾವ ಥರ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹಾಕ್ಕೊಂಡು ದೇ ಆರ್ ಡೂಯಿಂಗ್ ಇಟ್ ಸ್ಲೋಲಿ. ಬಟ್ ಎನಿವೇಸ್, ನನಗಂತೂ ಸ್ವಲ್ಪ ಹೆಲ್ಪ್ ಬೇಕು, ಹಾಗಾಗಿ ಅವ್ರ ಜೊತೆ ನಾನು ಎಂಜಾಯ್ ಮಾಡಿಕೊಂಡು ಈ ಥರ ನಾವು ಸ್ಲೋ ಆಗಿ ನಮ್ಮ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಜೋಡಿಸೋಕ್ಕೆ ತುಂಬಾ ಟೈಮ್ ಬೇಕು. ಸೊ ಅದ್ರ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಸೊ ಎನಿವೇಸ್, ನಾನು ಇವ್ರ ಜೊತೆ ಎಂಜಾಯ್ ಮಾಡೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ನಾನು ಬೇರೆ ಬೇರೆ ಕೆಲಸನೂ ಇವ್ರ ಹತ್ರ ಮಾಡಿಸ್ಬೇಕೀಗ ಹೇಳಿ ಹೇಳಿ. ಸೊ ಹಾಗಾಗಿ ನಾನು ಇವ್ರಿಗೆ ಬಿಡ್ತಿದ್ದೀನಿ ಇದನ್ನು ಮಾಡೋಕ್ಕೆ.
ಬೇಬೆ ಚಿನ್ನು ಬೇಬಿ ಈಸ್ ಡೂಯಿಂಗ್ ಸಮಥಿಂಗ್, ಏನು ಮಾಡ್ತಿದ್ದೀರಾ? ಅಯ್ಯೋ ಪುಟ್ಟಿಂಗ್, ಅಯ್ಯೋ ಪುಟ್ಟಿಂಗಾ? ಸಂಗ ಆನ್ ಎ ಟ್ಯಾಬ್, ಆನ್ ಎ ಟ್ಯಾಬಾ? ಏನದು, ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ನೀನು ಅಷ್ಟೊಂದು ಹಾಕಿದ್ರೆ ಆಗಲ್ಲ. ಹಾಂ, ಅಲ್ಲಲ್ಲ ಅಲ್ಲಲ್ಲ, ಈ ಕಡೆ. ಹಾಂ, this has a lot of water. ಅದು ಯಾಕೆ ಅಷ್ಟೊಂದು ವಾಟರ್? ಫ್ರಮ್ ದಿಸ್ ಐ ಪುಟ್ ಕುಂಕುಮ್ ಅಗೇನ್ ಬಿಕಾಸ್ ಇಟ್ ವಾಸ್ ವಾಟರಿ. ಪ್ಲಸ್ ನಾವು ಮಿಕ್ಸ್ ದಿಸ್ ಕುಂಕುಮ್ ವಿತ್ ವಾಟರ್ ವಿತ್ ದಿಸ್ ತಗೊಂಡೆ. ಹ್ಞೂ, ಈಗ ಗೊತ್ತಲ್ವಾ ಲಾಸ್ಟ್ ಇಯರ್ ಮಾಡಿದ್ದಲ್ಲ? ಒನ್ ಸೈಡ್ ರೆಡ್ ಆ್ಯಂಡ್ ಒನ್ ಸೈಡ್ ಎಲ್ಲೋ. ನಿನ್ನ ಮೈ ಮೇಲೆ ಹಾಕೊಂಡು ಅಲ್ಲ ಚಿನ್ನಿ, ಒನ್ ಲೈನ್ ಇಲ್ಲಿ ಲೈನ್ ಇದೆಯಲ್ಲ ಗ್ರೀನ್ ಆ್ಯಂಡ್ ರೆಡ್, ಅಲ್ಲಿ ಅಲ್ಲಿ ಲೈನ್ಸ್ ಇದೆಯಲ್ಲ ಅದ್ರ ಮೇಲೆ ಹಚ್ಚು. ಒನ್ ಲೈನ್ ರೆಡ್ ಆ್ಯಂಡ್ ಅನದರ್ ಲೈನ್ ಎಲ್ಲೋ. ಹ್ಞೂ, ಜಾಸ್ತಿ ಹಚ್ಚು, ಎಡ್ಜಿಂದ ಹಚ್ಬೇಕು. ಆ ಎಡ್ಜಿಂದ ಹಚ್ಬೇಕು ಮುಂದೆ, ಅದ್ರ ಮುಂದೆ ಅಲ್ಲಿಂದ ಹಚ್ಬೇಕು. ಜಾಸ್ತಿ ಒಟ್ಟಿಗೆನೆ ಹಚ್ಬೇಕು, ನಾಲ್ಕು ರೆಡ್ ಮಾಡಿಡೋ, ಆಮೇಲೆ ಎತ್ಕೊಂಡ್ಬಿಟ್ಟು ನಾಲ್ಕು ಎಲ್ಲೋ ಮಾಡು ಹತ್ರ. ಹಾಂ, ಬಟ್ಟೆ ಮೇಲೆ ಮಾಡ್ಕೊಂಬೇಡ ಆಯ್ತಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಎಲ್ಲ ಹೇಳಿ ನಾನು ಅವಳ ಹತ್ರ ಕೆಲಸ ಮಾಡಿಸ್ತೀನಿ ಅಂತ. ಸೊ ಫೈನಲ್ ಆಗಿ ಅಂತೂ ಇಂತೂ ಇದನ್ನು ಕಂಪ್ಲೀಟ್ ಮಾಡಿದ್ದಾಳೆ. ಈಗ ನಾನು ಕಿಚನ್ ಕಡೆ ಹೊರಟಿದ್ದೀನಿ, ಬೆಲ್ಲ ನೆನೆ ಹಾಕಿದ್ದೀನಿ, ಅದ್ರ ಜೊತೆ ತುಪ್ಪ ಕಾಯಿಸಿದ್ದೀನಿ, ಸ್ವಲ್ಪ ಬೇಳೆಗೆ ನೀರನ್ನು ಇಟ್ಟಿದ್ದೀನಿ. ನಮ್ಮನೇಲಿ ಬೇಳೆ ಹೋಳಿಗೆನೆ ಎಡೆ ಮಾಡೋದು ಗೌರಿ ಹಬ್ಬಕ್ಕೆ. ಯಾರೂ ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ, ಬಟ್ ಅಂದ್ರೂ ಗೌರಿಗೆ ಎಡೆ ಆಗಲೇಬೇಕು. ಸೊ ಇದನ್ನು ನಡೆಸ್ಕೊಂಬಂದಿರೋದ್ರಿಂದ ಸೊ ಈಗ ಬೇಳೆನೂ ನೆನೆ ಇಟ್ಟಿದ್ದೀನಿ ನಾನು. ಅದ್ರ ಜೊತೆ ಜೊತೆಯೇ ನಾನು ಈಗ ಅಕ್ಕಿ ಹಿಟ್ಟಿನ ತಂಬಿಟ್ಟು ಸಹ ರೆಡಿ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಪೂಜೆಗೆ ಇದು ತುಂಬಾ ಶ್ರೇಷ್ಠ. ನಮ್ಮನೇಲಿ ಈಗ ಗೌರಿ, ಗಣೇಶ ಮತ್ತು ನಾಗರು ಮಾಡೋದ್ರಿಂದ ಅದು ಮೂರಕ್ಕೂ ಬೇಕು ಅಂತ ಹೇಳಿಬಿಟ್ಟು ಒಟ್ಟಿಗೆನೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಫೈನಲಿ ತಂಬಿಟ್ಟು ರೆಡಿಯಾಗಿದೆ, ನೀವು ನೋಡ್ಬೋದು ಫ್ರೆಂಡ್ಸ್. ಮತ್ತು ಇದ್ರ ಜೊತೆಯೇ ನಾನು ಈಗ ಬೇಳೆನೂ ಸಹ ತೊಳ್ಕೊಂಡಿದ್ದೀನಿ. ಬೇಳೆ ತೊಳೆದಿರೋ ನೀರು ಮತ್ತು ಯೂಶಲಿ ಅಕ್ಕಿ ತೊಳೆಯೋ ನೀರನ್ನ ನಾನು ಚಲೋದಿಲ್ಲ, ಅದನ್ನೇ ಗಿಡಕ್ಕೆ ಹಾಕ್ತೀನಿ. ಸೊ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ನಾನು ಬೇಳೆ ಬೇಯಕ್ಕೆ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ಮಾಡೋದಕ್ಕೆ. ಇದ್ರ ಜೊತೆ ಜೊತೆಯೇ ನಾನು ಎಳ್ಳು ಸಹ ಹುರ್ಕೋತಾ ಇದ್ದೀನಿ. ಗಣೇಶ ಹಬ್ಬಕ್ಕೆ ನಾವು ಸ್ವೀಟ್ ಮತ್ತು ಖಾರ ಕಡುಬು ಎರಡೂ ಮಾಡ್ತೀವಿ. ಸೊ ಅದಕ್ಕೆಲ್ಲ ಇವತ್ತೇ ರೆಡಿ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆ ಜೊತೆಯೇ ನನ್ನ ಬೇಳೆ ಸಹ ಬೇಯ್ತಾ ಇದೆ, ನೀವು ನೋಡ್ಬೋದು. ಸೊ ಮನೆಯದು ಡೆಕೋರೇಷನ್ ಏನಿದೆ ಆಲ್ಮೋಸ್ಟ್ ಮಾಡಿದ್ದಾನೆ ನನ್ನ ಮಗ, ಅದ್ರ ಜೊತೆ ನನ್ನ ಹಸ್ಬೆಂಡು ಸ್ವಲ್ಪ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ನಾನು ಈ ಸತಿ ಸೀರೆನ ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ಮತ್ತು ಹೇಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಸತಿ ನಾನು ಸೀರೆ ತರೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ನನ್ನ ಮಗಳನ್ನ ಇಟ್ಕೊಂಡು ಕೊರೋನಾದಲ್ಲಿ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ನ ಮಾವ ಮತ್ತು ಮಗ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಂದಿದ್ದಾರೆ. ಸೊ ತುಂಬ ವರ್ಷದಿಂದ ನಾವು ಇದೇ ಶಾಪಲ್ಲಿ ಶಾಪ್ ಮಾಡೋದು, ಯಾವುದೇ ಫೆಸ್ಟಿವಲ್ ಇರಲಿ. ಆ್ಯಂಡ್ ತುಂಬ ವರ್ಷದಿಂದ ನಮ್ಮ ಅತ್ತೆನೂ ಸಹ ಅಲ್ಲೇ ತೊಗೋತಾ ಇದ್ರು. ಸೊ ನಾನು ಅಲ್ಲೇ ತೊಗೋತೀನಿ ಆ್ಯಂಡ್ ಸ್ಯಾರೀಸ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಸೊ ಇದು ನನ್ನ ಈ ವರ್ಷದ ಗೌರಿ ಹಬ್ಬದ ಸ್ಯಾರಿ. ಸೊ ಫ್ರೆಂಡ್ಸ್ ಹೇಗಿದೆ, ಅದು ಆ್ಯಕ್ಚುಲಿ ರೆಡ್ ಕಲರ್ ಮೇಲೆ ಸ್ವಲ್ಪ ಶೈನ್ ಇದೆ, ಅದರಿಂದ ನಿಮಗೆ ಅದು ಯಾವ ಕಲರ್ ಕಾಣಿಸ್ತದೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಮಧ್ಯ ತುಂಬಾ ಫ್ಲವರ್
ಬುಟ್ಟೋಸ್ ಇದೆ, ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಇದ ರೇಟ್ ಅಂತ. 1699 ಇದೆ, ಬಟ್ ಡಿಸ್ಕೌಂಟ್ಸು ಸಿಗುತ್ತೆ ನಿಮಗೆ ಅಲ್ಲಿ. ನೀವು ರೆಗ್ಯುಲರ್ ಕಸ್ಟಮರ್ಸ್ ಇದ್ದರೆ ಡಿಸ್ಕೌಂಟ್ಸು ಸಹ ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಪಲ್ಲು, ಪಲ್ಲು ತುಂಬಾ ಗ್ರ್ಯಾಂಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ, ಆ್ಯಂಡ್ ಎಷ್ಟು ಚೆನ್ನಾಗಿದೆ ಸಹ ಇದು. ಸೊ ಇದ್ರ ಬ್ಲೌಸ್ ಸಹ ರನ್ನಿಂಗ್ ಬ್ಲೌಸ್, ಸೊ ನಿಮಗೆ ಬೇಕಂದರೆ ಕಟ್ ಮಾಡಿಸ್ಬೋದು, ಇಲ್ಲಾಂದರೆ ಆ ಥರನೇ ಉಡಿಬೋದು. ಈಗ ನಿಮಗೆ ತೋರಿಸ್ತೀನಿ ಅದು ಸ್ಟ್ರೈಟಾಗಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸೊ ಓಪನ್ ಮಾಡಿದರೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ, ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ಲ. ಮುತ್ಯದಲ್ಲಿ ಬುಟ್ಟು ತುಂಬ ಇರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಅದು ನಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇಫ್ ಯು ವಾಂಟ್ ದ ಡಿಸ್ಕ್ರಿಪ್ಷನ್, ಇದರದ್ದು ಯಾವ ಶಾಪ್ ನಾನು ಹೇಳ್ತಾ ಇದ್ದೆ ಅದರದ್ದು ಅಡ್ರೆಸ್ ಮತ್ತು ಫೋನ್ ನಂಬರ್ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಈ ಥರ ನಾನು ಸಾರಿನ ಈಗ ಫ್ಲೀಟ್ ಮಾಡಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಗೌರಿಗೆ ಉಡ್ಸೋಕ್ಕೆ. ಇದ್ರ ಜೊತೆ ಈಗ ನಾವು ಗೌರಿದ ಕೈ ಮಾಡ್ತಾ ಇದ್ದೀನಿ. ಹೌದು, ಪೇಪರ್ ರೋಲ್ನ ಈ ಥರ ಇಟ್ಬಿಟ್ಟು ಬ್ಲೌಸಲ್ಲಿ ಅದನ್ನು ಚೆನ್ನಾಗಿ ನಾವು ಕ್ಲೀನಾಗಿ ಸುತ್ತಿ ಅದನ್ನು ನಾನು ಕೈ ಥರ ಮಾಡಿಬಿಟ್ಟು ಅದಕ್ಕೆ ನಾನು ಬ್ಯಾಂಗಲ್ಸ್ನ ತೊಡಿಸ್ತೀನಿ. ಈಗ ನಾನು ಎಡ್ಜಸ್ ಏನಿದೆ ಇದನ್ನು ಅದರೊಳಗಡೆ ಹಾಕ್ತಾ ಇದ್ದೀನಿ ಟಕ್ ಮಾಡಿಬಿಟ್ಟು. ಸೊ ಏಕೆಂದರೆ ಇದು ಸೇಮ್ ಕೈ ಥರ ನಾವು ಅದನ್ನು ಮಾಡ್ತಾ ಇರೋದ್ರಿಂದ ಆ ಥರ ಬಿಟ್ಟರೆ ತುಂಬಾ ಅಸಹ್ಯ ಕಾಣಿಸುತ್ತೆ. ಸೊ ಈ ಥರ ನಾವು ಅದನ್ನು ಟಕ್ ಮಾಡಿಬಿಟ್ರೆ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಾನು ಆಲ್ಮೋಸ್ಟ್ ಸಾರಿನ ರೆಡಿ ಮಾಡಿ ಅದನ್ನು ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಪ್ಲೇಟ್ಸ್ ಎಲ್ಲ ಪ್ರಾಪರಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ನಾನು ಅದ್ರ ಮೇಲೆ ತಟ್ಟೆ ಮತ್ತು ಕೈ ಇದನ್ನ ಚೊಂಬು ಎಲ್ಲ ಅದನ್ನು ಜೋಡಿಸ್ತೀನಿ. ಈಗ ನೋಡ್ಬೋದು ಆಲ್ಮೋಸ್ಟು ನಾವು ಏನು ಹೇಳ್ತೀವಿ ಪೀಠ ಅದು ರೆಡಿಯಾಗಿದೆ. ಅದ್ರ ಜೊತೆ ಬಾಗ್ನಕ್ಕೆಲ್ಲ ತುಂಬಿದ್ದು ಆಗಿದೆ. ಅದ್ರ ಜೊತೆ ನಾವು ಲಾಸ್ಟಲ್ಲಿ ಏನೇನು ಇಡಬೇಕು, ಬ್ಲೌಸ್ ಪೀಸ್ ಆಗಲಿ ಬಳೆ ಆಗಲಿ ಅದಕ್ಕೆ ನಾವು ಉಡಿ ತುಂಬೋದಕ್ಕೆ ಇಡ್ತಾ ಇದ್ದೀವಿ. ಇದಕ್ಕೆ ಇದ್ರ ಜೊತೆ ನಾನು ಬಳೆ ಸಹ ಇಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು. ಸೊ ಈಗ ನಾವು ಗೌರಿ ಮುಖವಾಡವನ್ನು ಹೇಗೆ ಡೆಕೋರೇಟ್ ಮಾಡೋದು ಅಥವಾ ನಾವು ಹೇಗೆ ಅದನ್ನು ಅಲಂಕಾರ ಮಾಡೋದು ಅಂತ ನನ್ನ ಮಗಳು ಟ್ರೈ ಮಾಡ್ತಾ ಇದ್ದಾಳೆ. ಇದನ್ನು ನಾನು ಅವಳಿಗೆ ವರ್ಮಾಲಕ್ಷ್ಮಿಯಲ್ಲಿ ಹೇಳಿಕೊಟ್ಟಿದ್ದೆ ಯಾವ ಥರ ಮಾಡೋದು ಅಂತ. ಸೊ ಅವಳು ನಾನು ಟ್ರೈ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ. ಸೊ ಫೈನಲಾಗಿ ಅವಳು ಏನು ಸರಿಯಾಗಿ ಮಾಡಿರಲಿಲ್ಲ ಅದನ್ನು ನಾನು ಟಚಪ್ ಮಾಡಿ ಅದ್ರ ಜೊತೆ ನಾನು ಲಿಪ್ಸಿಗೆಲ್ಲ ಲಿಪ್ಸ್ಟಿಕ್ಕನ್ನು ಹಚ್ಚಿ ಮತ್ತು ಹಣೆಗೆ ಬೊಟ್ಟನ್ನು ಮತ್ತು ಮೂಗಿಗೆ ಮೂಗ್ಬೊಟ್ಟನ್ನು ಇಟ್ಟಿದ್ದೀನಿ. ಇದನ್ನು ನಾನು ಹರಳಿಂದು ಸಿಲ್ವರಲ್ಲಿ ಹೇಳಿಬಿಟ್ಟು ಆಚಾರ್ಯ ಹತ್ರ ಮಾಡಿಸಿರೋದು. ಸೊ ಫೈನಲಿ ನಮ್ಮದು ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಆ್ಯಂಡ್ ಫೈನಲಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ನಾವು ಡೆಕೋರೇಟ್ ಮಾಡಿದ್ವಿ. ಸೊ ನಿಮಗೆ ಹೇಗೆ ಅನ್ನಿಸ್ತು, ಚೆಂದ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.